ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಎಲ್ರಿಗೂ ಇವತ್ತಿನ ಒಂದು ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಏನಂತ ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ ಸೂಪರ್ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣ ಮೇಲೆ ಬಟನ್ ಕ್ಲಿಕ್ ಮಾಡಿ. ಮಾನ್ಯ ಹೊಸ ನೂತನ ಮುಖ್ಯಮಂತ್ರಿ ಆದ ಬಸವರಾಜ್ ಎಸ್ ಬೊಮ್ಮಾಯಿ ಅವರು ಕೂಡ ಒಂದು ಆದೇಶನ ಹೊರಡಿಸಿದ್ದಾರೆ. ಅಂದರೆ ನಿನ್ನೆ ಕೂಡ ಮಾಧ್ಯಮದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದರು ಮತ್ತು ಕೂಡ ಅನೌನ್ಸ್ ಮಾಡಿದರು. ಏನಂದರೆ ರೈತರ ಮಕ್ಕಳಿಗೆ ಒಂದು ಗುಡ್ ನ್ಯೂಸ್ ತಂದಿದ್ದಾರೆ. ಏನಂದರೆ ರೈತ ಮಕ್ಕಳಿಗೆ ಹೊಸ ಸ್ಕಾಲರ್ಶಿಪ್ ಯೋಜನೆಯನ್ನು ಮೂಡಿ ತರಿಸಿದ್ದಾರೆ. ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಸ್ಪಷ್ಟವಾಗಿ ನಿಲುವನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಯಾವ ಕಾರಣಕ್ಕೂ ಬಡವರ ದೀನದಲಿತರ ಥರ ಪರ ಇದ್ದೇ ಇರುತ್ತೆ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ. ಬರೋಬ್ಬರಿ 1,000 ಕೋಟಿ ಕೂಡ ಇಟ್ಟಿದ್ದಾರೆ. ಅಂದರೆ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ನ ಕೊಡೋಕ್ಕೆ 1,000 ಕೋಟಿ ಇಟ್ಟಿದ್ದಾರೆ. ಇದು ಯಾರ್ಯಾರು ರೈತರ ಮಕ್ಕಳಿರುತ್ತೆ, ಯಾರ್ಯಾರು ಪಾಣಿ ಹೆಸರಿರುತ್ತೆ ಅವ್ರಿಗೆ ಬಗ್ಗೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಅವರು ಸ್ಕಾಲರ್ಶಿಪ್ನ ಕಾಲೇಜಲ್ಲಿ ಓದತ್ತಿರೋ ವಿದ್ಯಾರ್ಥಿಗಳಿಗೆ ಕೂಡ ಹೆಲ್ಪ್ ಮಾಡಿದ್ದಾರೆ. ಮತ್ತು ಅವರು ಸ್ಪಷ್ಟವಾಗಿ ನಿಲುವು ಕೊಟ್ಟಿದ್ದಾರೆ, ನಾವು ಉನ್ನತ ಶಿಕ್ಷಣಕ್ಕೆ ಹೆಲ್ಪ್ ಮಾಡೋದು. ಅಂದರೆ ಉನ್ನತ ಶಿಕ್ಷಣ ಯಾರ್ಯಾರು ಡಿಗ್ರಿ ಓದ್ತಿದ್ದೀರಾ, ಒಂದು ಉನ್ನತ ಶಿಕ್ಷಣ ಓದ್ತಿದ್ದೀರಾ, ಅವರಿಗೆ ನಾವು ಹೆಲ್ಪ್ ಮಾಡ್ತೀವಿ ಅಂದರೆ ಸ್ಪಷ್ಟವಾಗಿ ಮಾನ್ಯ ಬಸವರಾಜ ಎಸ್ ಬೊಮ್ಮಾಯಿ ನೂತನ CM ಆಫ್ ಕರ್ನಾಟಕ ಅವರು ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತು ಉನ್ನತ ಶಿಕ್ಷಣ ಮಕ್ಕದಲ್ಲಿ ಓದ್ತವರಿಗೆ ವಿದ್ಯಾಭ್ಯಾಸದಲ್ಲಿ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು, ಅವ್ರಿಗೆ ಫಾರಿನ್ ಎಜುಕೇಷನಲ್ಲಿ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂತೇಳಿ ಅದು ಕೂಡ ಮೆನ್ಷನ್ ಮಾಡಿದ್ದಾರೆ. ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಯೋಜನೆ ತರಲು ಮುಂದಾಗಿದ್ದಾರೆ. ಅದಕ್ಕಾಗಿ ಬರೋಬ್ಬರಿ 1,000 ಕೋಟಿಯನ್ನು ಅವರು ಇಟ್ಟಿದ್ದಾರೆ. 1,000 ಕೋಟಿ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ, ರೈತರ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ. ಇದು ಇವತ್ತಿನ ಅಪ್ಡೇಟ್. ಅವರು ಯಾವ ಥರ ಸ್ಕಾಲರ್ಶಿಪ್ನ ಕೊಡ್ತಾರೆ ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಬರುತ್ತೆ ವೀಡಿಯೋದಲ್ಲಿ. ಮತ್ತು ಇದು ರೈತರ ಮಕ್ಕಳಿಗೆ ಒಂದು ಸುದ್ದಿ. ಇದೇ ಥರ ಹೆಚ್ಚಿನ ಅಪ್ಡೇಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.